ಅಷ್ಟೇ ಅಲ್ಲ, ನೀವೇನಾದರೂ ಗೋಹತ್ಯಾ ನಿಷೇಧ ಕಾನೂನು ವಾಪಸ್ ತಗೊಂಡ್ರೆ ನಮ್ಮ ಜೀವ ಇರುವ ತನಕ ನಾವು ಅದನ್ನು ಬಿಡುವುದಿಲ್ಲ, ಹೋರಾಟ ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತೀವಿ. ನಮ್ಮನ್ನು ಕಲ್ಲಿಗೆ ಎರಿಸಿದ್ದು ಚಿಂತೆ ಇಲ್ಲ, ಗೋಮಾತೆಯ ರಕ್ಷಣೆ ಮಾಡುವಂತ ಹೊಣೆ ನಮ್ದು. ಸಚಿವರ ಹೇಳಿಕೆ ನೋಡ್ತಾ ಇದ್ರೆ ರದ್ದು ಮಾಡುವಂತ ನಿಧಿಯಲ್ಲಿ ಈ ನಿಟ್ಟಿನಲ್ಲಿ ತಮ್ಮ ಹೋರಾಟ ಯಾವ ತರ ಇತ್ತು? ಹೋರಾಟ ಇರುತ್ತೆ, ಓಕೆ, ರೂಪುರುಚಿಯಾಗಿ ಯಾವ ತರ ಇರುತ್ತೆ ಅಂತ ಇಡೀ ಇಡೀ ರಾಜ್ಯಾದ್ಯಂತ ಗೋಮಾತೆಯ ಸಂಬಂಧಪಟ್ಟಾಗೆ ಸಾಧು ಸಂತರು ಸ್ವಾಮೀಜಿಗಳನ್ನು ಸೇರಿಸಿ ಎಲ್ಲ ಹಿಂದೂ ಸಂಘಟನೆ ಒಟ್ಟಾಗಿ ಗೋಮಾತೆಯ ರಕ್ಷಣೆ ಮತ್ತು ಗೋಹತ್ಯೆ, ಈಗ ಗೋಹತ್ಯೆ ನಿಷೇಧ ಕಾನೂನನ್ನು ಕರ್ನಾಟಕದಲ್ಲಿ ತಂದಂತನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನವರೇ ಮಾಡಿದ್ದಾರೆ. 1964 ಕಾಂಗ್ರೆಸ್ನವರೇ ಗೋಹತ್ಯೆ ನಿಷೇಧ ಕಾನೂನು ಪ್ರಪ್ರಥಮವಾಗಿ ಈ ದೇಶದಲ್ಲಿ ಪ್ರಾರಂಭ ಮಾಡಿದ್ದೇ ಕಾಂಗ್ರೆಸ್ನವರು. ಕಾಂಗ್ರೆಸ್ನವರು ಗುರುತು ಜೋಡೆತ್ತಿತ್ತು. ಜೋಡಿ ಎತ್ತು ಯಾಕೆ ಇತ್ತು ಅಂತಂದ್ರೆ ಈ ದೇಶದ ಕೃಷಿ ಪ್ರಧಾನವಾದಂತಹ ಈ ಕಾಂಗ್ರೆಸ್ಸಿನ ಗುರುತಿತ್ತು. ಸೊ ಇದನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ಬರೇ ಮುಸ್ಲಿಂ ತುಷ್ಟೀಕರಣಗೋಸ್ಕರ, ಬರೇ ನಿಮ್ಮ ಅಧಿಕಾರದಾಹಗೋಸ್ಕರ ನಮ್ಮ ದೇಶವನ್ನ, ನಮ್ಮ ಕೃಷಿಯನ್ನ, ನಮ್ಮ ರೈತರನ್ನ, ನಮ್ಮ ಗೋಮಾತೆಯನ್ನ ಬಲಿ ಕೊಡಬೇಡಿ ಅಂತ